ಹಾಯ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಚಾನಲ್. ಸೊ ಏನು ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನನ್ನ ಫ್ಯಾಮಿಲಿ ಯಾವಾಗಲೂ ಚೆನ್ನಾಗಿರುತ್ತೆ ಅಲ್ವಾ? ಸೊ ಎಲ್ಲರೂ ಚೆನ್ನಾಗಿದ್ದೀರಿ, ಚೆನ್ನಾಗಿ ಊಟ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಸಮ್ಮರಲ್ಲಿ ಆರೋಗ್ಯವಾಗಿರಿ. ಸೊ ಎಸ್, ಒಂದು ಏಜ್ ಆಗ್ತಾ 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 ಎಲ್ಲರಿಗೂ ಕೂಡ ಬಿಳಿ ಕೂದಲು ಅಂತ ಹೇಳ್ತೀವಿ, ಗ್ರೇ ಹೇರ್ಸ್ ಅಂತ ಏನು ಹೇಳ್ತೀವಿ, ಅದು ಸರ್ವೇ ಸಾಮಾನ್ಯ ಬರ್ತಾ ಇರುತ್ತೆ. ಅಂದರೆ ಅದನ್ನು ಹೇಗೆ ತಡೆಗಟ್ಟೋದು? ಅದನ್ನು ತಡೆಗಟ್ಟಬೇಕು ಅಂತಂದ್ರೆ ನಾವು ಸಾಕಷ್ಟು ಸರ್ಕಸ್ಗಳು ಮಾಡ್ತೀವಿ. ಅದಕ್ಕೆ ಕಲರಿಂಗ್ ಮಾಡ್ತೀವಿ, ಹೇರ್ ಡೈ ಮಾಡ್ತೀವಿ, ಮತ್ತೇನೇನೇನೇನೇನೇನೋ ಎಕ್ಸ್ಪೆರಿಮೆಂಟ್ಸ್ನ ನಮ್ಮ ಕೂದಲ ಮೇಲೆ ಮಾಡ್ತೀವಿ. ಆದರೆ ನಮ್ಮ ಕೂದಲು ಏಜ್ ಆಗ್ತಾ ಆಗ್ತಾ ನಮ್ಮ ಮಾತು ಕೇಳಲ್ಲ ಅಲ್ವಾ? ಸೊ ಹಾಗಾದರೆ ಏನು ಮಾಡಬೇಕು? ನಮ್ಮ ಮಾತು ನಮ್ಮ ಕೂದಲು ಕೇಳಬೇಕು. ನಮ್ಮ ಕೂದಲಿಗೆ ಯಾವುದೇ ಥರದ ಹಾನಿಕರ ಆಗಬಾರ್ದು, ಯಾವುದೇ ಡ್ಯಾಮೇಜಸ್ ಆಗಬಾರ್ದು, ಕಪ್ಪಿರಬೇಕು. ಬರೋ ಎಲ್ಲ ಬಿಳಿ ಕೂದಲುಗಳು ಕೂಡ ನಾವು ಯಾವುದೇ ಥರ ಕೆಮಿಕಲ್ಸ್ ಯೂಸ್ ಮಾಡದೆ ಕಪ್ಪಾಗಿ ಹೇಗೆ ಇಟ್ಕೊಳ್ಳೋದು, ಇದನ್ನ ತಿಳ್ಕೊಬೇಕು ಅಂತಂದ್ರೆ ಖಂಡಿತವಾಗ್ಲೂ ನನ್ನ ಈ ರೆಮಿಡೀಸ್ನ ಫಾಲೋ ಮಾಡಿ. ಬಹುಶಃ ನೀವು ನನ್ನ ಕೂದಲನ್ನ ನೋಡ್ತಾ ಇರಬಹುದು, ನನಗೆ ತುಂಬಾ ಏನಂತೀವಿ ಕಪ್ಪು ಕೂದಲು ಅಂಡ್ ದಟ್ಟವಾದ ಕೂದಲು. ಅಂದ್ರೆ ನನಗೆ ಅಚಿಂತ್ಯ ಹುಟ್ಟಿದ ನಂತರ ಏನಾಯ್ತು, ಕೂದಲು ತುಂಬಾನೇ ಹೇರ್ ಲಾಸ್ ಆಯ್ತು. ಒಂದೊಂದು ದಿನಕ್ಕೆ ಇಷ್ಟಿಷ್ಟು ಕೂದಲು ಬರ್ತಾ ಇತ್ತು ನನಗೆ. ಈ ಒಂದು ಪಾರ್ಟ್ ನೋಡಿ, ಸೊ ಈಗಲೂ ಕೂಡ ನಾನು ಅಲ್ಲಿ ಗ್ರೋತ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದು ಹೇಗೆ, ಆ ಟಿಪ್ಸ್ಗಳನ್ನ ಕೂಡ ನಾನು ನಿಮಗೆ ನನ್ನ ಬ್ಲಾಗ್ಸ್ ಅಲ್ಲಿ ಹೇಳ್ತಾ ಬರ್ತೀನಿ. ಸೊ ಎಸ್, ಅಲ್ಲಿ ಕೂದಲು ಹೋಗ್ತಾ ಇತ್ತು, ದಿನಕ್ಕೆ ಇಷ್ಟಿಷ್ಟು ಕೂದಲುಗಳು ಹೋಗ್ತಾ ಇತ್ತು, ಅಂಡ್ ಜೊತೆಗೆ ಬಿಳಿ ಕೂದಲು ಸ್ಟಾರ್ಟ್ ಆಯಿತು. ಏನು ಮಾಡೋದು, ಬಿಕಾಸ್ ನನಗೆ ಗ್ರೇ ಹೇರ್ ಈಗಲೇ ಬರೋದು ಇಷ್ಟ ಆಗಲಿಲ್ಲ, ಬಿಕಾಸ್ ನನಗೆ ಗ್ರೇ ಹೇರ್ ಅನ್ನೋದೇ ಇರಲಿಲ್ಲ. ಸೊ ಆದರೆ ಆಫ್ಟರ್ ಪೋಸ್ಟ್ ಡೆಲಿವರಿ ನನಗೆ ಶುರುವಾದ ಗ್ರೇ ಹೇರ್ನ ನಾನು ಹೇಗೆ ಅವಾಯ್ಡ್ ಮಾಡಿದೆ, ಅಂಡ್ ಜೊತೆಗೆ ನನ್ನ ಕೂದಲು ಹೆಲ್ದಿ ಅಂಡ್ ಶೈನಿ ಮತ್ತು ತಿಕ್ ಮತ್ತೆ ವಾಪಸ್ ಹೇಗೆ ಸಿಕ್ತು, ನನ್ನ ಕೂದಲು ನನಗೆ ಹೇಗೆ ವಾಪಸ್ ಬಂತು ಅನ್ನೋದನ್ನು ನಾನು ಇವತ್ತಿನ ನನ್ನ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಸೊ ಈ ರೆಮಿಡಿನ ಫಾಲೋ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಕೂದಲು ನಿಮ್ಮ ಮಾತು ಕೇಳುತ್ತೆ. ಹೈ ಫ್ರೆಂಡ್ಸ್, ಇವತ್ತು ಮಾಡ್ತಿರೋ ಎಣ್ಣೆ ತುಂಬಾ ಸ್ಪೆಷಲ್ ಅಂಡ್ ಅಮೇಝಿಂಗ್ ಆಯಿಲ್ ಕೂಡ, ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮನೇಲಿರೋ ಸಾಮಗ್ರಿಗಳನ್ನ ಉಪಯೋಗಿಸ್ಕೊಂಡು ಮಾಡ್ತಿರೋ ಈ ಮ್ಯಾಜಿಕಲ್ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಈ ಸೂಪರ್ ಮ್ಯಾಜಿಕಲ್ ಎಣ್ಣೆ ನಿಮ್ಮ ಕೂದಲನ್ನ ಕಪ್ಪು ಮಾಡುತ್ತೆ, ಜೊತೆಗೆ ನಿಮ್ಮ ಕೂದಲನ್ನ ಸ್ಟ್ರಾಂಗ್ ಮಾಡುತ್ತೆ, ನಿಮ್ಮ ಕೂದಲನ್ನ ಶೈನಿ ಮಾಡುತ್ತೆ. ನಿಮ್ಮ ಕೂದಲಿಗೆ ಕಂಡೀಷ್ನರ್ ಉಪಯೋಗಿಸೋದೇ ಬೇಡ, ಈ ಮ್ಯಾಜಿಕಲ್ ಆಯಿಲ್ ಉಪಯೋಗಿಸಿದ್ರೆ ಅಷ್ಟೇ ಸಾಕು. ಇದಕ್ಕೆ ಬೇಕಾಗಿರೋ ಅಂಥ ಸಾಮಗ್ರಿಗಳೇನಪ್ಪ, ಮನೇಲಿ ಇರೋ ಇಂಗ್ರೀಡಿಯಂಟ್ಸ್ನ ಬಳಸ್ಕೊಂಡು ಇಂಥ ಸೂಪರ್ ಆಯಿಲ್ ಹೇಗೆ ಮಾಡೋದು ಎಂಡ್ ತನಕ ವಿಡಿಯೋನ ನೋಡೋದನ್ನ ಮರಿಬೇಡಿ, ಆ್ಯಂಡ್ ಜೊತೆಗೆ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಸೊ ಹಾಗೆ 10 ವರ್ಷ ಆಯಿತು ಅಂತಂದ ತಕ್ಷಣ ಬಿಳಿ ಕೂದಲು ಬರೋಕ್ಕೆ ಶುರು ಆಗುತ್ತೆ. ಭಯದಲ್ಲಿ ಮಾರ್ಕೆಟಲ್ಲಿ ಸಿಗೋ ಶಾಂಪು ಇರ್ಬೋದು, ಆಯಿಲ್ಸ್ ಇರ್ಬೋದು, ಎಲ್ಲ ಕೂಡ ಟ್ರೈ ಮಾಡ್ತೀವಿ, ಕೊನೆಗೆ ಕಲರಿಂಗ್ ಕೂಡ ಮಾಡಿಸ್ಕೊಳ್ತೀವಿ, ಬಟ್ ರಿಸಲ್ಟ್ ಝೀರೋ. ಇದರಿಂದ ನಮ್ಮ ಕೂದಲು ಡ್ಯಾಮೇಜ್ ಆಗೋದಲ್ಲದೆ ಮಿಕ್ಕ ಎಲ್ಲ ಕೂದಲು ಕೂಡ ಬಿಳಿ ಆಗುತ್ತೆ. ಹೀಗೆ ನಿಮ್ಮ ಜೊತೆ ಆಗಬಾರ್ದು ಅಂತಂದರೆ ಹೀಗೆ ಮಾಡಿ, ಈ ಎಣ್ಣೆ ಬಳಸೋದ್ರಿಂದ ಇರೋ ಕೂದಲು ಕಪ್ಪಾಗುತ್ತೆ, ಜೊತೆಗೆ ನಿಮ್ಮ ಬಿಳಿ ಕೂದಲುಗಳು ಕೂಡ. ಮೊದಲಿಗೆ ಒಂದು ಕಬ್ಬಿಣದ ಬಾಂಡ್ಲೆಯನ್ನು ತಗೋಬೇಕು. ಇಲ್ಲಿ ನಾನು ಕಬ್ಬಿಣದ ಬಾಂಡ್ಲೆ ಇಲ್ಲದಿದ್ದರಿಂದ ಸೊ ನಾನು ಕಬ್ಬಿಣದ ಬಾಂಡ್ಲೆ ತೊಗೊಂಡಿಲ್ಲ, ಆದರೆ ಕೊನೆಯಲ್ಲಿ ಎಣ್ಣೆ ಆದ ನಂತರ ನಾನು ಕಬ್ಬಿಣದ ಬಾಂಡ್ಲೆಗೆ ಶಿಫ್ಟ್ ಮಾಡ್ಕೊಳ್ತೀನಿ, ಬಿಕಾಸ್ ನನ್ನ ಹತ್ರ ಪುಟ್ಟ ಕಬ್ಬಿಣದ ಬಾಂಡ್ಲೆ ಇರೋದ್ರಿಂದ ಸೊ ನಾನು ಅದನ್ನು ಶಿಫ್ಟ್ ಮಾಡ್ಕೊಳ್ತೀನಿ. ನೀವು ಇದನ್ನು ಕಬ್ಬಿಣದ ಬಾಂಡ್ಲೆಯಲ್ಲಿ ಮಾಡಿ, ಇದರಿಂದ ಎಣ್ಣೆ ಮಾಡೋದ್ರಿಂದ ಕಬ್ಬಿಣದ ಅಂಶ ಕೂಡ ಎಣ್ಣೆ ಜೊತೆಗೆ ಸೇರಿ ಕೂದಲನ್ನು ಮತ್ತಷ್ಟು ಕಪ್ಪು ಮಾಡುತ್ತೆ. ಸೊ ಇಲ್ಲಿ ನಾನು ಯಾವ್ಯಾವ ಎಣ್ಣೆ ತೊಗೊಂಡಿದ್ದೆ, ಆ ಎರಡು ಎಣ್ಣೆ, ಸಾಸಿವೆ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಲೈಟ್ ತಿರುಗಿಸ್ಕೊಳ್ತಾ ಇದ್ದೀನಿ. ತುಂಬ ತಿರುಗಿಸ್ತಾ ಇರಬಾರ್ದು, ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಳ್ತಾ ಇರಬೇಕು. ಸೊ ಹಾಗೆ ಇನ್ನೂ ಕೂಡ ನಾವು ಒಲೆ ಮೇಲೆ ಇಟ್ಟಿಲ್ಲ, ಇದನ್ನು ನಾವು ಕೆಳಗಡೆನೇ ಇಟ್ಕೊಂಡು ಈ ಪ್ರೋಸೆಸ್ನ ಮಾಡಬೇಕು. ಸೊ ನಾವು ಏನೇನು ಪುಡಿ ಇಟ್ಕೊಂಡಿದ್ದೀವಿ, ಮೆಹೆಂದಿ, ಮೆಂತ್ಯ ಪುಡಿ ಜೊತೆಗೆ ಆಮ್ಲ ಪೌಡರ್, ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಕೊಡಬೇಕಾಗತ್ತೆ. ಸೊ ಲೈಟಾಗಿ ಮಿಕ್ಸ್ ಕೊಟ್ಟ ನಂತರ ಏನು ಪ್ರೋಸೆಸ್ ಮಾಡಬೇಕು ಅದನ್ನು ಕೂಡ ತಿಳ್ಕೊಳ್ಳೋಣ. ಸೊ ಈಗ ಮೂರು ಇಂಗ್ರೀಡಿಯೆಂಟ್ಸ್ನ ಹಾಕಿ ಎಣ್ಣೆ ಜೊತೆಗೆ ಸೊ ಸಾಫ್ಟಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಯಾವುದೇ ರೀತಿಯಲ್ಲಿ ಗಂಟು ಕೂಡ ಬರಬಾರ್ದು, ಬಿಕಾಸ್ ನಾವು ಕುದಿಸೋವಾಗ ಮತ್ತಷ್ಟು ಗಂಟಾಗುತ್ತೆ. ಸೊ ಹಾಗಾಗಿರೋದ್ರಿಂದ ಕೆಳಗಡೆನೇ ಇಟ್ಕೊಂಡು ಎಣ್ಣೆ ಜೊತೆಗೆ ಪುಡಿಗಳನ್ನು ಹಾಕ್ಕೊಂಡು ಸಣ್ಣದಾಗಿ ಸ್ಪೂನಲ್ಲಿ ತಿರುಗಿಸ್ಕೊಳ್ತಾ ಇರಬೇಕು. ನಾವು ಸಾಸಿವೆ ಎಣ್ಣೆಯಲ್ಲಿ ಒಮೇಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ. ಇದರ ಗುಣ ಏನಪ್ಪ ಅಂತಂದರೆ ನಮ್ಮ ಕೂದಲನ್ನ ಮತ್ತಷ್ಟು ಕಪ್ಪು ಮಾಡುತ್ತೆ. ಇನ್ನು ಆಮ್ಲ ಪೌಡರ್ ನಿಮ್ಮೆಲ್ರಿಗೂ ಗೊತ್ತೇ ಇರುತ್ತೆ, ಇದು ನಮ್ಮ ಕೂದಲನ್ನ ಸದೃಢವಾಗಿ ಮಾಡುತ್ತೆ, ಉದ್ದ ಮಾಡುತ್ತೆ, ಆ್ಯಂಡ್ ಜೊತೆಗೆ ನಮ್ಮ ಕೂದಲನ್ನ ಬಣ್ಣ ಕೂಡ ಹೆಚ್ಚು ಮಾಡುತ್ತೆ, ಅಂತಂದರೆ ಕಪ್ಪು ಮಾಡುತ್ತೆ. ಇನ್ನು ಜೊತೆಗೆ ಎಲ್ಲರೂ ಹೇಳ್ತಾರೆ
ಗೋರಂಟಿ ಅಂತಂದರೆ ನಾವು ಮೆಹಂದಿ ಹಾಕೋದ್ರಿಂದ ನಮ್ಮ ಕೂದಲು ಕೆಂಪಾಗುತ್ತೆ ಅಂತ ಖಂಡಿತವಾಗ್ಲೂ ಇಲ್ಲ. ಈ ಎಣ್ಣೆಯಲ್ಲಿ ನೀವು ಆಮ್ಲಾ ಪೌಡರ್ ಜೊತೆಗೆ ಮೇಥಿ ಪೌಡರ್ ಜೊತೆಗೆ ಇದನ್ನು ನೀವು ಮಿಕ್ಸ್ ಮಾಡಿದಾಗ ನಿಮ್ಮ ಕೂದಲು ಕೆಂಪಾಗೋದು ಇಲ್ಲ, ಖಂಡಿತವಾಗ್ಲೂ ಕಪ್ಪಾಗೋ ಚಾನ್ಸಸ್ಸೇ ಜಾಸ್ತಿ. ಹಾಗಾದರೆ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ ಈ ಎರಡು ಪುಡಿಗಳ ಜೊತೆಗೆ ಮೆಹಂದಿನ ಹಾಕೋದ್ರಿಂದ ಯಾವುದೇ ಥರ ನಿಮ್ಮ ಕೂದಲು ಕೂಡ ಕೆಂಪಾಗಲ್ಲ. ಹೆಣ್ಣು ಹಾಕೋದ್ರಿಂದ ಕೂದಲಿಗೆ ಮಾಯಿಶ್ಚರೈಸರ್ ಆಗುತ್ತೆ. ಈಗ ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಕುದಿತಾ ಇದೆ, 10 ನಿಮಿಷ ಈ ಎಣ್ಣೆನ ಕುದಿಸಿದ್ರೆ ಸಾಕು. ಯಾಕಂದರೆ ಜಾಸ್ತಿ ನಾವು ಎಣ್ಣೆ ಕುದಿಸೋದ್ರಿಂದ ಕೂಡ ಇದರಲ್ಲಿ ಇರೋ ಅಂಶ ಎಲ್ಲವೂ ಕೂಡ ಹೊರಟೋಗುತ್ತೆ. ಸೊ ನಾನು ನಿಮ್ಗೆ ಹೇಳ್ದಂಗೆ ನಿಮ್ಮಲ್ಲಿ ಯಾವ ಬಾಣಲೆ ಇದೆಯೋ ಆ ಬಾಣಲೆಯಲ್ಲಿ ಮಾಡ್ಕೊಳ್ಳಿ. ಸಣ್ಣ ಬಾಣಲೆ ಕಬ್ಬಿಣದ್ದಿದೆ ಅಂತಂದರೆ ಎಣ್ಣೆ ಮಾಡ್ಕೊಂಡ ಪ್ರೋಸೆಸ್ ಆದ ನಂತರ ಸಣ್ಣ ಬಾಣಲೆಗೆ ಅದನ್ನು ಶಿಫ್ಟ್ ಮಾಡ್ಕೊಳ್ಳಿ. ಸೊ ನಾನು ನಿಮಗೆ ಲಾಸ್ಟಲ್ಲಿ ಕಬ್ಬಿಣದ ಬಾಣಲೆಗೆ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ಈಗ ನೋಡಿ ಎಣ್ಣೆ ಕ್ಲೀನಾಗಿ ಆಗ್ತಾ ಇದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಎಣ್ಣೆ ಕಂಪ್ಲೀಟ್ ಆಗಿದೆ. ಈ ಪ್ರೋಸೆಸ್ಸಲ್ಲಿ ನಾವು ಒಲೆನ ಆಫ್ ಮಾಡಬೇಕಾಗತ್ತೆ. ಈಗ 24 ಅವರ್ಸ್ ಒಂದು ಪ್ಲೇಟು ಗಾಳಿ ಆಡೋ ಥರ ಪ್ಲೇಟ್ನ ಮುಚ್ಚಿಟ್ಟು 24 ಅವರ್ಸ್ ಇದನ್ನು ನೆನೆಯೋಕ್ಕೆ ಬಿಡಬೇಕು. ಸೊ ಈಗ ನಿಮಗೆ ಮ್ಯಾಜಿಕಲ್ ಆಯಿಲ್ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಸೊ ನೋಡಿ ಕಬ್ಬಿಣದ ಬಾಣಲೆಯಲ್ಲಿ ಇಟ್ಟಿರೋದ್ರಿಂದ ಇದು ಎಷ್ಟು ಮಟ್ಟಿಗೆ ಕಪ್ಪಾಗಿದೆ ಅಂತ. ನಾನು ಯಾಕೆ ಗ್ಲೌಸ್ ಹಾಕ್ಕೊಂಡಿದ್ದೀನಿ ಅಂತಂದರೆ ಈ ಎಣ್ಣೆ ಅಷ್ಟು ಸ್ಟ್ರಾಂಗ್ ಕಪ್ ಇರುತ್ತೆ. ಸೊ ಹಾಗಾಗಿರೋದ್ರಿಂದ ನೀವು ತಲೆ ಹಚ್ಕೊಳ್ಳೋವಾಗೂ ಕೂಡ ಗ್ಲೌಸ್ನ ಹಾಕ್ಕೊಂಡು ನೀವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಳಿ. ಬಾಣಲೆಯಲ್ಲಿ ಕಬ್ಬಿಣದ ಅಂಶ, ಮೆಹಂದಿ, ಆಮ್ಲ, ಮೇಥಿ ಹಾಕಿ ಯಾವ ಥರ ಮ್ಯಾಜಿಕಲ್ ಟೆಕ್ಸ್ಚರ್ ಆಗಿದೆ ಅಂತ ನೋಡಿ ಅಲ್ವಾ. ಎಸ್, ಮ್ಯಾಜಿಕಲ್ ಆಯಿಲ್ ಪ್ರಿಪೇರ್ ಆಗಿದೆ. ಇದನ್ನು ಹೇಗೆ ಯಾವಾಗ ಉಪಯೋಗಿಸ್ಬೇಕು ಅಂದರೆ ತಲೆ ಸ್ನಾನಕ್ಕೆ ಮುಂಚೆ 3 ಅವರ್ಸ್ ಹಚ್ಚಿ ನಿಮ್ಮ ಕೂದಲನ್ನ ಬಿಟ್ಟ ನಂತರ ಸ್ನಾನ ಮಾಡಬೇಕು. ರಾತ್ರಿ ಹಚ್ಚಿ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೂ ಕೂಡ ತೊಂದರೆ ಇಲ್ಲ. ನಾನು ಹೇಳಿದ ಪ್ರಪೋರ್ಷನಲ್ಲೇ ಟ್ರೈ ಮಾಡಿ ತುಂಬ ಹೊತ್ತು ಆಯಿಲ್ ಕುದಿಸ್ಬೇಡಿ. 100% ಬಿಳಿ ಕೂದಲನ್ನ ನೀವು ಹೋಗಲಾಡಿಸ್ಬೋದು. ವಾರಕ್ಕೆ 2 ಬಾರಿ ಆದರೂ ನೀವು ಈ ರೀತಿ ಆಯಿಲಿಂಗ್ ಮಾಡಿದ್ರೆ ನೀವು ನಿಮ್ಮ ಏಜ್ನಗಿಂತ ಸಣ್ಣವರಾಗಿ ಕಾಣ್ತೀರಾ. ಇದು 100% ಗ್ಯಾರಂಟಿ. ಅದ ನಂತರ ಈಗ ನಾವು ಎಣ್ಣೆನ ಸೋಸ್ಕೊಂಡು ಒಂದು ಆಯಿಲ್ ಬಾಟಲಲ್ಲಿ ಇಟ್ಕೋಬೇಕು. ಸೊ ಇದಕ್ಕೆ ಲಾಸ್ಟಲ್ಲಿ ನಾನು 2 ಈ ಕ್ಯಾಪ್ಸ್ಯೂಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾಪ್ಸ್ಯೂಲ್ ಈ ಬಂದು ನಮ್ಮ ಕೂದಲಿಗೆ ಮತ್ತಷ್ಟು ಪೋಷಣೆ ನೀಡುತ್ತೆ. ಆ್ಯಂಡ್ ಜೊತೆಗೆ ನಮ್ಮ ಕೂದಲು ಕಪ್ಪಾಗಿಸೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಪ್ರತಿ ಯೂಸಲ್ಲಿನೂ ನೀವು ಮಾಡಬೇಕಾಗಿರೋದು ಇಷ್ಟೇ. ನೋಡಿ ಕೆಳಗಡೆ ಎಲ್ಲ ನಾವು ಪುಡಿ ಹಾಕಿರ್ತೀವಿ. ಸೊ ಹಾಗಾಗಿರೋದ್ರಿಂದ ಎಲ್ಲವೂ ಕೂಡ ಕೆಳಗಡೆ ಹೋಗಿ ಕೂತಿರುತ್ತೆ. ಅದನ್ನು ನೀವು ಮಿಕ್ಸ್ ಮಾಡಿನೇ ಎಣ್ಣೆ ಹಚ್ಕೋಬೇಕು. ಆ್ಯಂಡ್ ಜೊತೆಗೆ ಈ ಎಣ್ಣೆನ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ವಾರಕ್ಕೆ 2 ಸಲ ಯೂಸ್ ಮಾಡೋದ್ರಿಂದ ಪರ್ಫೆಕ್ಟ್ ರಿಸಲ್ಟ್ ನಿಮಗೆ ಸಿಗುತ್ತೆ. ಕೆಲವೇ ಯೂಸ್ಗಳ ನಂತರ ನಿಮಗೆ ರಿಸಲ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಮಾಡೋದನ್ನು ಮರಿಬೇಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಮತ್ತಷ್ಟು ವೀಡಿಯೋ ಕೊಡೋದಕ್ಕೆ ಸಹಾಯ ಆಗುತ್ತೆ. ಟಾಟಾ, ಬಾಯ್ ಬಾಯ್.